ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಏಪ್ರಿಲ್ 1ರಂದು ಸಿದ್ಧಗಂಗಾ ಮಠದಲ್ಲಿ 111ನೇ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಭಕ್ತಿ ಸಮರ್ಪಣಾ ಕಾರ್ಯಕ್ರಮ ಏರ್ಪಾಡಾಗಿದೆ. ಸಿದ್ಧಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳ 111ನೇ ಜನ್ಮ ದಿನೋತ್ಸವ ಮತ್ತು ಗುರುವಂದನ ಮಹೋತ್ಸವವನ್ನ ಏಪ್ರಿಲ್ 1ರಂದು ಸಿದ್ಧಗಂಗಾ ಮಠದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಗುರುವಂದನಾ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲೆಡೆಯಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು, ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಎಸ್ಐಟಿ ನಿರ್ದೇಶಕ ಡಾ ಎಂಎನ್ ಚನ್ನಬಸಪ್ಪರ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಡಾ ಶಿವಕುಮಾರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮೈಸೂರಿನ ಸುತ್ತೂರು ಸಂಸ್ಥಾನದ ಅಧ್ಯಕ್ಷ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಗುರುವಂದನ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಅಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ಚಿತ್ರದುರ್ಗದ ಡಾ ಶಿವಮೂರ್ತಿ ಮುರುಘಾ ಶರಣರು, ಬೇಲಿಮಠದ ಅಧ್ಯಕ್ಷ ಶಿವರುದ್ರ ಮಹಾಸ್ವಾಮಿಗಳು, ಕನಕಪುರದ ಮುಮ್ಮಡೆ ನಿರ್ಮಾಣ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರೆಂದು ತಿಳಿಸಿದರು. ಗುರುವಂದನ ಕಾರ್ಯಕ್ರಮಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೆ ಶನಿವಾರ ಸಂಜೆಯಿಂದಲೇ ಮಠದಲ್ಲಿ ಊಟದ ವ್ಯವಸ್ಥೆ ಕೈಗೊಳ್ಳಲಾಗುತ್ತಿದೆ. ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ತಿಂಡಿ ವ್ಯವಸ್ಥೆ ಇದೆ. 12 ಗಂಟೆ ನಂತರ ರಾತ್ರಿವರೆಗೂ 9 ಕಡೆ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಎಂದು ಚನ್ನಬಸಪ್ಪರವರು ಹೇಳಿದರು. ವಸ್ತು ಪ್ರದರ್ಶನದ ಆವರಣ, ಉದ್ದನೇಶ್ವರ ಸಮುದಾಯ ಭವನ, ಸೌದೆಕೊಪ್ಪಲ್, ಸಾದರ್ಕೊಪ್ಪಲ್, ಕೆಂಪಹೊನ್ನಯ್ಯ ಅತಿಥಿಗೃಹ, ಪ್ರಸಾದ ನಿಲಯದಲ್ಲಿ ದಾಸೋಹ ವ್ಯವಸ್ಥೆ ಮಾಡಲು ಎಲ್ಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದರು. ದಾಸೋಹ ವ್ಯವಸ್ಥೆ ನೋಡಿಕೊಳ್ಳಲು 500 ಶಿಕ್ಷಕರು, 1.5 ಸಾವಿರ ವಿದ್ಯಾರ್ಥಿಗಳಿಗೆ ವಹಿಸಲಾಗಿದೆ. ಎಲ್ಲೆಡೆಯೂ ಟೇಬಲ್ ವ್ಯವಸ್ಥೆ ಮಾಡಲಾಗಿದ್ದು, ದಾಸೋಹದಲ್ಲಿ ಸಿಹಿ ಮತ್ತು ಖಾರ ಬೂಂದಿ, ಚಿತ್ರನ್ನ, ಅನ್ನ ಸಾರು ಪಲ್ಯ ನೀಡಲಾಗುತ್ತದೆ. ಸುಮಾರು ಇವ್ರು ಹೇಳ್ತಾರೆ 1-1.5 ಲಕ್ಷ ಅಂತ, ನಾನು ಎಸ್ಟಿಮೇಟ್ ಮಾಡೋದು 2 ಲಕ್ಷ ಮೀರುತ್ತೆ. ಅದೇ ತಯಾರಾಗಿರೋ ಸುಮಾರು 2 ಲಕ್ಷ ಅಂತ. ಅದು ಶನಿವಾರ ಸಾಯಂಕಾಲದಿಂದ ಊಟದ ವ್ಯವಸ್ಥೆ, ಬರೋ ಭಕ್ತರಿಗೆಲ್ಲ ಊಟದ ವ್ಯವಸ್ಥೆ ನಡೆಯುತ್ತೆ. ಮತ್ತೆ ಆ ದಿನ ಬೆಳಿಗ್ಗೆ ಉಪಹಾರ ಎಷ್ಟೊತ್ತಿಗೆ ಪ್ರಾರಂಭ? 7 ಗಂಟೆಯಿಂದ 11 ಗಂಟೆವರೆಗೂ ಉಪಹಾರ ನಡೀತಾ ಇರುತ್ತೆ. 9 ಕಡೆ ಅಡಿಗೆ ಮತ್ತೆ ಅದರ ವಿತರಣೆ ನಡೀತಾ ಇರುತ್ತೆ. ಊಟದ ವ್ಯವಸ್ಥೆ, ಊಟ ಮಾಡೋ ಸ್ಥಳದಲ್ಲೂ ಕೂಡ ಟೇಬಲ್, ಕುರ್ಚಿ, ಬಾಳೆ ಎಲೆ ಇಷ್ಟು, ಮತ್ತೆ ಊಟಕ್ಕೆ ಬಡಿಸ್ಲಿಕ್ಕೆ, ಊಟದ ವ್ಯವಸ್ಥೆ ನೋಡಲಿಕ್ಕೆ ಸುಮಾರು 500 ಜನ ಉಪಾಧ್ಯಾಯರು, 1.5 ಸಾವಿರ ಜನ ಮಕ್ಕಳು ಬಂದವರು ಊರಿಗೆ ಹೋಗಿರ್ತಾರೆ. ಅದು ಬೆಳಿಗ್ಗೆಯಿಂದ ಶುರು ಮಾಡಿದವರು ರಾತ್ರಿವರೆಗೂ, ಅದು ಎರಡೆರಡು ಗುಂಪು ಮಾಡಿಕೊಂಡಿದ್ದಾರೆ. ಬೆಳಿಗ್ಗೆ ಒಂದು, ರಾತ್ರಿಗೆ ಒಂದು ಗುಂಪು. ಬೆಂಗಳೂರು ಮತ್ತು ತುಮಕೂರು ಡೈರಿಯವರು ಹಾಲು ಮೊಸರು ನೀಡಲು ಮುಂದೆ ಬಂದಿಲ್ಲದೆ, ಬೆಂಗಳೂರು ಡೈರಿಯವರು 25 ಸಾವಿರ ಪ್ಯಾಕೆಟ್ ಮಜ್ಜಿಗೆ ನೀಡಲಿದ್ದಾರೆಂದು ಮಠದ ಆಡಳಿತಾಧಿಕಾರಿ ವಿಶ್ವನಾಥ್ ತಿಳಿಸಿದರು. ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯ ಪ್ರಮುಖರಾದ ಟಿಕೆ ನಂಜುಂಡಪ್ಪ, ಎಸ್ಐಟಿ ಕಾಲೇಜು ಪ್ರಾಚಾರ್ಯ ಡಾ ಶಿವಕುಮಾರಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಏಪ್ರಿಲ್ 4ರಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ತುಮಕೂರಿಗೆ ಆಗಮಿಸಿ ರೋಡ್ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿರವರು ಏಪ್ರಿಲ್ 4ರಂದು ಮಧ್ಯಾಹ್ನ 2:30 ಗಂಟೆಗೆ ತುಮಕೂರಿಗೆ ಆಗಮಿಸಿ ರೋಡ್ ಶೋ ನಡೆಸುವರೆಂದು ಎಐಸಿಸಿಯ ಉಸ್ತುವಾರಿ ಕಾರ್ಯದರ್ಶಿ ಮಧು ಯಾಸ್ಕಿನ್ಗೌಡ ತಿಳಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 3ರಂದು ಶಿವಮೊಗ್ಗಕ್ಕೆ ಆಗಮಿಸುವ ರಾಹುಲ್ ಗಾಂಧಿರವರು ಅಲ್ಲಿಂದ ರಸ್ತೆ ಮೂಲಕ ಹರಿಹರ, ದಾವಣಗೆರೆಗೆ ತೆರಳಿ ಅಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡಿ ಅಲ್ಲಿಯೇ ವಾಸ್ತವ್ಯ ಮಾಡಲಿದ್ದಾರೆ. ಏಪ್ರಿಲ್ 4ರಂದು ಬೆಳಗ್ಗೆ ಹೊಳಲ್ಕೆರೆಗೆ ತೆರಳಿ ಅಲ್ಲಿ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡು ಹೆಲಿಕಾಪ್ಟರ್ ಮೂಲಕ ತುಮಕೂರಿಗೆ ಆಗಮಿಸುವರೆಂದು ಮಧು ಯಾಸ್ಕಿನ್ಗೌಡ ತಿಳಿಸಿದರು. ಅಂದು ಮಧ್ಯಾಹ್ನ ರೋಡ್ ಶೋ ನಡೆಸುವ ರಾಹುಲ್ ಗಾಂಧಿ ಅಲ್ಲಿಂದ ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ತೆರಳಿ ಡಾ ಶಿವಕುಮಾರ ಸ್ವಾಮೀಜಿಯವರ ದರ್ಶನ ಪಡೆದು ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವರು ಎಂದರು. ಸಿದ್ಧಗಂಗಾ ಮಠದಿಂದ ಕುಣಿಗಲ್ಗೆ ತೆರಳಿ ಅಲ್ಲಿ ರೈತರನ್ನು ಭೇಟಿ ಮಾಡುವರು. ಆನಂತರ ಮಾಗಡಿಗೆ ತೆರಳಿ ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡುವರು ಎಂದರು. ರಾಹುಲ್ ಗಾಂಧಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ವರಿಷ್ಠರು, ಮುಖಂಡರುಗಳು ಈ ಸಂದರ್ಭದಲ್ಲಿ ಪಾಲ್ಗೊಳ್ಳುವರು. After elections declared, this is the first meeting, first visit, Honorable Congress President. This is the final visit. All 3 divisions are already completed.
is a tremendous support, enthusiasm for the Congress government under Siddaramaiah ji in Karnataka and the people everywhere calling Nama Karnataka, Nama Rahul. BJP already accepted defeat. BJP President Amit Shah, उनका दिल की बात बाहर आ गया. कहीं नंबर वन करप्ट गवर्नमेंट कभी अगर है था वो येडियुरप्पा का सरकार बोल के अमित शाह खुद बता दिया, उनके मन की बात बता दिया. मैं जिस तरीके से सभी कांग्रेस नेता कार्यकर्ता और सारा पब्लिक का जो प्यार और रिस्पांस मिल रहा है, ये फोर्थ विजिट फॉर लास्ट डे बेंगलुरु डिवीजन के बाद हम एक प्रेस मीट करेंगे, बता देंगे हम कितने सीट से भी आगे हैं. और बेंगलुरु में 7th-8th प्रोग्राम चिकबल्लापुर एंड कोलार डिस्ट्रिक्ट और 8th को बेंगलुरु में. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ನೂತನ ರಾಜ್ಯಸಭಾ ಸದಸ್ಯ ಚಂದ್ರಶೇಖರ್, ಶಾಸಕರುಗಳಾದ ಡಾ ರಫೀಕ್ ಅಹಮದ್, ಕೆ ಷಡಕ್ಷರಿ, ಮುಖಂಡರುಗಳಾದ ಮುಖ್ಯಮಂತ್ರಿ ಚಂದ್ರು, ಚಿತ್ರದುರ್ಗ ಸಂಸದ ಚಂದ್ರಪ್ಪ, ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಹೆಚ್ ನಿಂಗಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ, ಮೇಯರ್ ಸುಧೀಶ್ವರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಸಂವಿಧಾನ ಉಳಿಸಿ ಎಂಬ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಧರ್ಮದ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲು ಸಂವಿಧಾನದಲ್ಲಿ ಅವಕಾಶವಿಲ್ಲ ಎಂದು ಡಾ ಪ್ರಕಾಶ್ ಅಂಬೇಡ್ಕರ್ ಹೇಳಿದರು. ಭಾರತದ ಸಂವಿಧಾನದ ಪ್ರಕಾರ ಯಾವುದೇ ಸರ್ಕಾರ ಧರ್ಮದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಆದರೂ ಭಾರತೀಯರಲ್ಲಿ ಏಕ ಸಂಸ್ಕೃತಿ, ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರ ಮೇಲೆ ಹಲವು ನಿಯಂತ್ರಣ ಹೇರುತ್ತಿದ್ದು, ಇದರ ವಿರುದ್ಧ ಹೋರಾಡುವ ಮೂಲಕ ಸಂವಿಧಾನ ರಕ್ಷಿಸುವ ಗುರುತರ ಹೊಣೆಗಾರಿಕೆ ದೇಶದ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ ಎಂದು ಡಾ ಪ್ರಕಾಶ್ ಅಂಬೇಡ್ಕರ್ ತಿಳಿಸಿದ್ದಾರೆ. ತುಮಕೂರಿನ ಟೌನ್ಹಾಲ್ನಲ್ಲಿ ಜನಾಂದೋಲನ ಮಹಾಮೈತ್ರಿ, ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಪ್ರಗತಿಪರ ಸಂಘಟನೆಗಳು ಜಂಟಿಯಾಗಿ ಆಯೋಜಿಸಿದ ಸಂವಿಧಾನ ಉಳಿಸಿ ದೇಶ ಉಳಿಸಿ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಬಿಜೆಪಿ ಮತ್ತು ಆರ್ಎಸ್ಎಸ್ ಅಜೆಂಡಾ ಆಗಿರುವ ಏಕಧರ್ಮ ಮತ್ತು ಸಂಸ್ಕೃತಿ ಜಾರಿಗೆ ತರಲು ಹಾಲಿ ಇರುವ ಸಂವಿಧಾನದಿಂದ ಸಾಧ್ಯವಿಲ್ಲ ಎಂಬುದನ್ನು ಮನಗಣಿರುವ ಬಿಜೆಪಿ ನಾಯಕರು ಸಂವಿಧಾನ ಪರಾಮರ್ಶಿಸುವ ಮಾತುಗಳನ್ನಾಡುತ್ತಿದ್ದು, ಇದರ ವಿರುದ್ಧ ನಾವೆಲ್ಲರೂ ಒಗ್ಗೂಡುವ ಅಗತ್ಯವಿದೆ ಎಂದರು. ಭಾರತೀಯರೆಲ್ಲರೂ ಗೌರವಿಸುವಂತಹ ಸಂವಿಧಾನ ಬದಲಾಯಿಸುವ ಮಾತುಗಳನ್ನಾಡುತ್ತಿರುವ ಬಿಜೆಪಿ ನಾಯಕರಿಗೆ ನಮ್ಮ ಪ್ರಶ್ನೆ ಇಷ್ಟೇ. ಕಳೆದ 70 ವರ್ಷಗಳಿಂದ ಈ ದೇಶದ ಬಡವ ಬಲ್ಲಿದ, ಉಚ್ಚ ನೀಚ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಜನರಿಗೂ ಒಂದೇ ರೀತಿಯ ಕಾನೂನು ಹಕ್ಕು ನೀಡುತ್ತಿರುವುದು ನಿಮಗೆ ಇಷ್ಟವಿಲ್ಲವೇ? ಚುನಾವಣೆ ಎಂಬ ಅಸ್ತ್ರದ ಮೂಲಕ ಒಂದು ಮತಕ್ಕೆ ಒಂದೇ ಮೌಲ್ಯ ರೂಪಿಸಿರುವುದು ನಿಮಗೆ ಸರಿ ಕಾಣುತ್ತಿಲ್ಲವೇ? ಅಲ್ಲಿನ ಭೌಗೋಳಿಕ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಅವರು ಇಷ್ಟಪಟ್ಟ ಧರ್ಮ ಪರಿಪಾಲಿಸಿಕೊಂಡು ಹೋಗಲು ಅನುವು ಮಾಡಿಕೊಟ್ಟಿರುವುದು ನಿಮಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲವೇ ಎಂದು ಪ್ರಶ್ನಿಸಿದ ಡಾ ಪ್ರಕಾಶ್ ಅಂಬೇಡ್ಕರ್, ಭಾರತ ಕಳೆದ 70 ವರ್ಷಗಳಿಂದ ಸಾಧಿಸಿರುವ ಉನ್ನತೀಕರಣಕ್ಕೆ ಭಾರತದ ಸಂವಿಧಾನ ಕಾರಣವಲ್ಲವೇ ಎಂಬುದನ್ನು ಜನತೆ ಮುಂದಿಡಿ ಎಂದು ಒತ್ತಾಯಿಸಿದರು. ಕರ್ನಾಟಕ ಚುನಾವ್ ಕರ್ನಾಟಕ ಚುನಾವ್ ವೋಟ್ ದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೋಟ್ ಕೀಮತ್ यहां जो बीजेपी के मुख्यमंत्री भावी मुख्यमंत्री का नाम लेना है, येडियुरप्पा की कीमत और आपकी वोट की कीमत एक ही है, उसमें कोई अंतर नहीं है. सिद्धरामैया डालेंगे तो उसको 10, उसके वोट को 10 कीमत होगी और आप डालोगे तो आपके इससे एक ही कीमत होगी, ऐसा नहीं. आपकी वोट की कीमत जो है वो एक ही वैल्यू जो है वो एक ही वैल्यू है, बराबरी की बात है. मैं एक तरीके से कहूं, इस समाज के अंदर जो बराबरी की बात नहीं होती, हिंदू समाज के अंदर जो बराबरी की बात नहीं होती, ऊंच नीच की जो बात होती, जात प्रथा की जो बात होती, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ,
ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನದ ಆಶಯಗಳಿಗೆ ಧಕ್ಕೆಯಾಗುತ್ತಿದೆ. ಜನ ವಿರೋಧಿ, ರೈತ ವಿರೋಧಿ, ಸಂವಿಧಾನ ವಿರೋಧಿ ಕಾನೂನು ಜಾರಿಯಲ್ಲಿದ್ದು ನ್ಯಾಯಾಂಗದ ಮೇಲೆ ಸವಾರಿ ಮಾಡುವಂತಹ ಕೃತ್ಯ ನಡೆಯುತ್ತಿವೆ. ಇದರ ವಿರುದ್ದ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕು. ಮುಂದಿನ ಕರ್ನಾಟಕ ಚುನಾವಣೆಯಲ್ಲಿ ಕೋಮುವಾದಿ ಸಂವಿಧಾನ ವಿರೋಧಿಗಳನ್ನು ಅಧಿಕಾರದಿಂದ ದೂರವಿಡಬೇಕಿದೆ ಎಂದರು. ಹಾಗಾಗಿ ಏನು ಜನಪರ ಚಿಂತಕರು, ಜನಪರ ಹೋರಾಟಗಾರರು, ಸದನ ಏನಿದೆ ಇವತ್ತು ಸಂವಿಧಾನ ಆಶಯಗಳಿಗೆ ಧಕ್ಕೆ ತರತಕ್ಕಂತ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬರ್ತಕ್ಕಂತ, ಬದುಕುವ ಹಕ್ಕನ್ನೇ ಕಸ್ಕರ್ತಕ್ಕಂತ ಕೆಲಸವನ್ನ ಏನು ಮಾಡಿಕೊಳ್ತಿದ್ದಾರೆ ಆ ಬಗ್ಗೆ ನಾವೆಲ್ಲ ಎಚ್ಚರವನ್ನು ವಹಿಸಬೇಕಾಗಿದೆ. ಮತ್ತೆ ಆ ಸಂಬಂಧ ಜಾಗೃತಿಯನ್ನ ಮೂಡಿಸತಕ್ಕಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ಹಾಗಾಗಿ ಈ ಸಂಬಂಧ ಇವತ್ತು ಏನು ಸಂವಿಧಾನವನ್ನು ಉಳಿಸಿ ಈ ದೇಶವನ್ನು ಉಳಿಸಿರ್ತಕ್ಕಂತ ಈ ಕಾರ್ಯಕ್ರಮದಲ್ಲಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದಂತ ಚಿಂತಕ ಕೆ ದೊರೈರಾಜು, ಜನಾಂದೋಲನದ ಮಹಾಮೈತ್ರಿಯ ಸಿ ಯತಿರಾಜು, ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಕೋಟಾ ಶಂಕರ್, ಮುಜೀಬ್ ಇತರರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು ಊಲವಾಡಿ ಗ್ರಾಮದಲ್ಲಿ ಬೀದಿ ನಾಯಿಗಳು ಕುರಿದೊಡ್ಡಿ ಮೇಲೆ ದಾಳಿ ಮಾಡಿ 10 ಕುರಿಗಳನ್ನು ಕೊಂದಿವೆ. ಕುರಿಗಳ ದೊಡ್ಡಿ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿ 10 ಹೆಚ್ಚು ಕುರಿಗಳನ್ನು ಸಾಯಿಸಿ ತಿಂದಿದ್ದು 10 ಕುರಿಗಳ ಸ್ಥಿತಿ ಗಂಭೀರವಾಗಿರುವ ಘಟನೆ ಚಿಂತಾಮಣಿ ತಾಲೂಕು ಊಲವಾಡಿ ಗ್ರಾಮದಲ್ಲಿ ನಡೆದಿದೆ. ಊಲವಾಡಿ ಗ್ರಾಮದಲ್ಲಿ ಕುರಿಗಳನ್ನೇ ನಂಬಿ ಜೀವನ ಮಾಡಿಸಿದ ರಾಜೇಶ್ ಅವರ ಕುರಿಗಳೇ ಬೀದಿ ನಾಯಿಗಳ ದಾಳಿಗೆ ಒಳಗಾಗಿ ಸಾವನ್ನಪ್ಪಿದ್ದು ಭಾನುವಾರ ಸಂಜೆ ಮನೆ ಬಳಿಯ ಕುರಿಗಳ ದೊಡ್ಡಿಯಲ್ಲಿ ಕುರಿಗಳನ್ನು ಕೂಡಿದ್ರು. ರಾತ್ರಿ 2 ಗಂಟೆ ಸಮಯದಲ್ಲಿ ಬೀದಿ ನಾಯಿಗಳು ಕುರಿಗಳ ದೊಡ್ಡಿಗೆ ನುಗ್ಗಿ ಮನಬಂದಂತೆ 10 ಹೆಚ್ಚು ಕುರಿಗಳನ್ನು ಕೊಚ್ಚಿ ತಿಂದಿದ್ದು, ಮುಂಜಾನೆ 5 ಗಂಟೆ ಸಮಯದಲ್ಲಿ ಕುರಿಗಳ ದೊಡ್ಡಿ ಹತ್ತಿರ ಬಂದು ನೋಡಿದಾಗ ನಾಯಿಗಳ ಹೆಂಡು ಕುರಿಗಳ ದೊಡ್ಡಿಯಲ್ಲಿರುವುದನ್ನು ಕಂಡು ಗಾಬರಿಕೊಂಡರು. 10 ಹೆಚ್ಚು ಕುರಿಗಳ ದೇಹ ಛಿದ್ರ ಛಿದ್ರವಾಗಿ ಬಿದ್ದಿದ್ದನ್ನು ನೋಡಿ ಅಕ್ಕಪಕ್ಕದ ಮನೆಯವರ ಗಮನಕ್ಕೆ ತಂದು ವಿಷಯವನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸರ ಗಮನಕ್ಕೆ ತಂದರು. ಸ್ಥಳಕ್ಕೆ ಪೊಲೀಸರು ಹಾಗೂ ಪಶು ವೈದ್ಯಾಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ರು. ರಾಜೇಶ್ ಅವರಿಗೆ 80,000 ಹೆಚ್ಚು ನಷ್ಟ ಉಂಟಾಗಿದ್ದು ಸರ್ಕಾರ ತನಗೆ ನಷ್ಟ ಪರಿಹಾರವನ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಮನೆ ಹತ್ರ ದನಕರುಗಳು ಸಮೇತ ಕಚ್ಚುತ್ತಾ ಇರ್ತವೆ. ಬಂದು ಕೋಳಿಗಳನ್ನ ಸತ್ತು ಕೋಳಿಗಳನ್ನ ಬಿಸಾಡ್ಬಿಟ್ಟು ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅವರಿಂದ ಪ್ರಾಣಹಾನಿನೂ ಆಗ್ತಾ ಇದೆ. ಅದರಿಂದ ತುಂಬಾ ಇದ್ರಕ್ಕೋಸ್ಕರ ನಮ್ಗೆ ಗ್ರಾಮ ಪಂಚಾಯತ್ ಅವರು ಯಾವೊಂದು ಕ್ರಮನೂ ಇದನ್ನ ಎಷ್ಟೇ ಹೇಳಿದ್ರು ಅವರು ಮನವರಿಕೆ ಮಾಡಲಿಲ್ಲ. ನಮ್ಮ ಮನವರಿಕೆನ ಅವ್ರು ಸ್ವೀಕರಿಸಿಲ್ಲ. ಈ ಥರ ಅನಾಹುತಗಳಾಗ್ತವೆ. ಹಸು ಕರುಗಳು ಸಮೇತ ಅವು ಕಚ್ತಾ ಇರುತ್ತೆ. ಚಿಕ್ಕ ಪುಟ್ಟ ಮಕ್ಕಳು ಆಚೆ ಕಡೆ ಓಡಾಡಿದ್ರೆ ಅವು ಮಕ್ಕಳ ಮೇಲೆ ದಾಳಿ ಮಾಡ್ತವೆ. ಮಕ್ಕಳು ಸುಮಾರು ಮಕ್ಕಳು ನಮಗೆ ಹಿಂದೆ ಒಂದು 2 ತಿಂಗಳಿಂದೆ ಒಂದು ಹಸು ಕರುವನ್ನು ಒಂದು 4 ವರ್ಷ ಆಗಿರೋ ಕರುನ ತಿಂದ್ಬಿಟ್ವು. ಅದನ್ನು ಸಮೇತ ಊಟ ಹಾಕಿಬಿಟ್ಟಿದ್ವಿ. ಎಲ್ಲ ನಾಯಿಗಳಿಂದನೇ ನಮಗೆ ತುಂಬ ಕಾಟ ಆಗಿದೆ. ಉಲವಾಡಿ ಗ್ರಾಮದ ಸುತ್ತಮುತ್ತ ಕೋಳಿ ಫಾರಂಗಳು ಹೆಚ್ಚಾಗಿದ್ದು ಗ್ರಾಮದಲ್ಲಿ ನೊಣಗಳ ಕಾಟ ಹಾಗೂ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬನ ಕನ್ನಡಿಗನ ಮೇಲಿದೆ ಎಂದು ಕನ್ನಡದ ಪೂಜಾರಿ ಹಾಗೂ ಖ್ಯಾತ ವಾಗ್ಮಿ ಹಿರೇಮಗಳೂರು ಕಣ್ಣನ್ರವರು ಕರೆ ನೀಡಿದರು. ತುಮಕೂರಿನ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು.
ರಾಜ್ಯದಲ್ಲಿ ನೆಲೆಸಿರುವ ಪರಭಾಷಿಗರು ತಮ್ಮ ಭಾಷೆಯ ಜೊತೆಗೆ ಕನ್ನಡ ಭಾಷೆಯನ್ನು ಕಲಿತು ಸುಲಲಿತವಾಗಿ ಮಾತನಾಡಬೇಕು. ಕನ್ನಡದ ಹೆಣ್ಣುಮಕ್ಕಳು ಕನ್ನಡ ಭಾಷೆಯನ್ನು ಮರೆತು ಇಂಗ್ಲಿಷ್ನಲ್ಲಿ ಮಾತನಾಡುವ ಮೂಲಕ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಪ್ರದರ್ಶಿಸುತ್ತಿದ್ದಾರೆಂದು ಟೀಕಿಸಿದರು. ಕರ್ನಾಟಕದಲ್ಲೇ ಕನ್ನಡ ಭಾಷೆಗೆ ಪ್ರಾಧಾನ್ಯತೆ ನೀಡಬೇಕು, ಪ್ರತಿಯೊಬ್ಬರೂ ಕನ್ನಡ ಉಳಿಸುವಂತಹ ಕಾರ್ಯ ಮಾಡಬೇಕೆಂದು ಕಣ್ಣನ್ರವರು ಕೋರಿದರು. ಪ್ರತಿಯೊಬ್ಬ ಕನ್ನಡಿಗನು ಕನ್ನಡವನ್ನು ಓದುವ, ಬರೆಯುವ ಹಾಗೂ ಮಾತನಾಡುವ ಪ್ರವೃತ್ತಿ ಬೆಳೆಸಿಕೊಳ್ಳುವ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸಬೇಕೆಂದರು. ನಳಗಳಿಸಬೇಕಾದರೆ ಒಬಾಮನನ್ನು ಅನುಸರಿಸಿದರೆ ಮಾತ್ರ ಕನ್ನಡ ಉಳಿಯುತ್ತದೆ, ಇಲ್ಲದಿದ್ದರೆ ಕನ್ನಡ ನಿರ್ನಾಮವಾಗಿ ಬಿಡುತ್ತೆ. ನೀವೆಲ್ಲರೂ ಒಬಾಮನನ್ನು ಅನುಸರಿಸಲೇಬೇಕು. ಅನುಸರಿಸುತ್ತೀರಾ? ಯಾರು ಒಬಾಮ ನೋಡಿ, ಪುಕ್ಷಟ್ಟೆ ನಮ್ಮದು, ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ನಮ್ದಾಗಲೇ ಅಮೆರಿಕಾಗೆ ಹೋಗಿ ಕೂರ್ತು. ಅಮೆರಿಕ ಮಾಜಿ ಅಧ್ಯಕ್ಷ ಒಬಾಮ ಅಂತ ಹೇಳಿದ್ರಿ. ನಾನು ಹಾಗನ್ನ ಕನ್ನಡದ ಒಬಾಮ ಅಂದೆ. ಕನ್ನಡ ಉಳಿಸಬೇಕಾದ್ರೆ ಒಬಾಮನನ್ನು ಅನುಸರಿಸಬೇಕು. ಅಮೆರಿಕ ಅಧ್ಯಕ್ಷ ಒಬಾಮನನ್ನು ಅನುಸರಿಸು ಅಂತ ಹೇಳಿದಿಲ್ಲ ನಾನು. ಕನ್ನಡದ ಒಬಾಮ ಯಾರ ಒಬಾಮ? ಓದುವುದು, ಬರೆಯುವುದು, ಮಾತಾಡುವ ಒಬಾಮನನ್ನು ಅನುಸರಿಸಿದ್ರೆ ಅಮೆರಿಕ ಮಾಜಿ ಅಧ್ಯಕ್ಷನೂ ಕನ್ನಡ ಕಲಿತಾನೆ, ಕನ್ನಡ ಉಳಿಯುತ್ತೆ. ಆದ್ದರಿಂದ ಓದುವ, ಬರೆಯುವ, ಮಾತಾಡುವಂತಹ ಒಬಾಮ ನಮಗೆ ಬಂದರೆ ಅವಾಗ ನಮ್ಮ ಕನ್ನಡದ ಹನುಮ ನಮಗೆ ಅಂಜನಾದ್ರಿ ಬೆಟ್ಟದಿಂದ ಮುಂಚಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಪ್ರಥಮ ಕನ್ನಡಿಗ ಯಾರು? ಪುರಾಣ ಪ್ರಭಾವಳಿಯಲ್ಲಿ ಅಂಜನಾದ್ರಿಯಲ್ಲಿ ಹುಟ್ಟಿದ ಅಂಜನೇಯನೇ. ಅದಕ್ಕೆ ತುಮಕೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿ ಪ್ರೊಫೆಸರ್ ಪರಮಶಿವಯ್ಯ, ಮೌನ ಗ್ಲೋಬಲ್ ಟ್ರಸ್ಟ್ನ ಅಧ್ಯಕ್ಷ ವಿಶ್ವನಾಥ್, ಉಪಾಧ್ಯಕ್ಷ ಬಿಆರ್ ಉಮೇಶ್, ಕಾರ್ಯದರ್ಶಿ ಚನ್ನಬಸವ ಪ್ರಸಾದ್, ನಿರ್ದೇಶಕರಾದ ಪ್ರೊಫೆಸರ್ ಲಿಂಗರಾಜು, ಅಧ್ಯಾಪಕರಾದ ಅಂಜನ್ ಕುಮಾರ್, ಪ್ರಾಚಾರ್ಯ ವಿಶ್ವಾಸ್, ಟ್ರಸ್ಟಿಯ ಹರೀಶ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ಶಾಸಕ ಎಂ ರಾಜಣ್ಣ ಕ್ಷೇತ್ರದ ಅಭಿವೃದ್ಧಿ ಕಡೆಗಣಿಸಿದ್ದಾರೆ ಎಂದು ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಮೇಲೂರು ರವಿ ಆಪಾದಿಸಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಎಂ ರಾಜಣ್ಣ ಅವರು ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಮಾಡದೆ ತಮ್ಮ ಸ್ವಾರ್ಥ ಸಾಧನೆಗೆ ಮುಂದಾಗಿ ಜನವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಮೇಲೂರು ರವಿ ಆಪಾದಿಸಿದರು. ತಾಲೂಕಿನ ಚಿಲಕಲ ನೆರಪು ಗ್ರಾಮದಲ್ಲಿ ತಮ್ಮ ನಡಿಗೆ ಜನರ ಕಡೆಗೆ ಎಂಬ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮನೆ ಮನೆಗೆ ಭೇಟಿ ನೀಡಿ ಕುಮಾರಣ್ಣ 20 ತಿಂಗಳಲ್ಲಿ ಮಾಡಿರುವ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೆ ತಿಳಿಸುವ ನಿಟ್ಟನಲ್ಲಿ ನಮ್ಮ ನಡಿಗೆ ಜನರ ಕಡೆಗೆ ಎಂಬ ಕಾರ್ಯಕ್ರಮ ಮಾಡಲಾಗುತ್ತಿದೆ. ನಾನು ಜೆಡಿಎಸ್ ಪಕ್ಷದ ವರಿಷ್ಠ ಎಚ್ ಡಿ ದೇವೇಗೌಡರ ಅಭಿಮಾನಿ. ಅವರ ತತ್ವ ಆದರ್ಶಗಳಿಗೆ ಮನಸೋತು ಅವರ ಮಾರ್ಗದರ್ಶನದಲ್ಲಿ ಜನಸೇವೆ ಮಾಡಿಕೊಂಡು ಬರುತ್ತಿದ್ದೇನೆ. ಈ ಹಿಂದಿನ ಚುನಾವಣೆಯಲ್ಲಿ ಜೆಡಿಎಸ್ ವರಿಷ್ಠರ ಮಾರ್ಗದರ್ಶನದಂತೆ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾಯ ವಾಚ ಮನಸ್ಸ ದುಡಿದು ಶಾಸಕರನ್ನಾಗಿಸಿ ಮಾಡಿದ್ದೇವೆ. ಆದರೆ ಅವರು ಕೇವಲ 2 ವರ್ಷದೊಳಗೆ ತಮ್ಮ ನಿಜಸ್ವರೂಪ ತೋರಿ ಜನರಿಗೆ ಮೋಸವೆಸಗಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡ ಮುನಿಯಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಡಿಸಿಸಿ ಬ್ಯಾಂಕ್ ಸದಸ್ಯ ಶಿವರೆಡ್ಡಿ, ರಾಮಣ್ಣ ಇತರರು ಇದ್ದರು. ಕುಣಿಗಲ್ನಲ್ಲಿ ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಶಾಸಕರು ಸಂಸದರ ವಿರುದ್ದ ಹರಿಹಾಯ್ದರು. ಕುಣಿಗಲ್ ತಾಲೂಕಿನ ಜನತೆ ಜೆಡಿಎಸ್ನ ಡಿ ನಾಗರಾಜಯ್ಯ ಅವರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದು, ಶಾಸಕರು ತಮ್ಮ ಕರ್ತವ್ಯ ಚುನಾವಣೆಯನ್ನ ತಮ್ಮ ಮಕ್ಕಳ ಕೈಗೆ ಕೊಟ್ಟು ಕೂತಿದ್ದಾರೆ. ಕಾಂಗ್ರೆಸ್ನ ಸಂಸದ ಡಿಕೆ ಸುರೇಶ್ ತಾಲೂಕಿನ ಕಲ್ಲು ಗಣಿಗಾರಿಕೆ ಮೇಲೆ ಕಣ್ಣಿಟ್ಟು ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಿದ್ದು, ಇಂತಹವರಿಂದ ಕ್ಷೇತ್ರದ ಅಭಿವೃದ್ಧಿ ಅಸಾಧ್ಯ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್ ವಿರೋಧ ಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡರು. ತಾಲೂಕಿನ ಅಮೃತೂರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನವಶಕ್ತಿ ಕಾರ್ಯಾಗಾರ ಮತ್ತು ಅಮೃತೂರು ಹೋಬಳಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಳೆದ 5 ವರ್ಷದಿಂದ ಕ್ಷೇತ್ರ ಪ್ರತಿನಿಧಿಸಿದ ಶಾಸಕರು 1200 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡಿದ್ದೇನೆ ಎನ್ನುತ್ತಿದ್ದಾರೆ. ಆದರೆ ತಾಲೂಕಿನ ಸಮಸ್ಯೆ ಸಾಕಷ್ಟಿದ್ದು ಯಾವುದೂ ಬಗೆಹರಿದಿಲ್ಲ. ಶಾಸಕರು ಜೊತೆಗೆ ಕೊಟ್ಟ ಅಧಿಕಾರವನ್ನ ತಮ್ಮ ಮಕ್ಕಳ ಕೈಗೆ ಕೊಟ್ಟು ಪರಿಣಾಮ ತಾಲೂಕಿನಲ್ಲಿ 5 ಪುತ್ರರು ಅಧಿಕಾರ ಚಲಾವಣೆ ಮಾಡಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗದೆ ಕೆಲವರು ಮಾತ್ರ ಅಭಿವೃದ್ಧಿ ಆಗಿದ್ದಾರೆ ಎಂದರು. ಇನ್ನು ಸಂಸದ ಡಿಕೆ ಸುರೇಶ್ ತನ್ನ ಸಂಬಂಧಿಯನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿಸಿ ತನ್ನ ಅಣ್ಣನನ್ನ ಮುಂದಿನ ಸಿಎಂ ಮಾಡಲು ತಾಲೂಕಿನ ಕಲ್ಲು ಬಾಂಡೆಗಳನ್ನ ಈಗಾಗಲೇ ಗಣಿಗಾರಿಕೆ ಮೂಲಕ ಲೂಟಿ ಹೊಡೆದು ಮತ್ತಷ್ಟು ಲೂಟಿ ಹೊಡೆಯಲು ಸಿದ್ದತೆ ನಡೆಸಿದ್ದಾರೆ. ಅಕ್ರಮವಾಗಿ ಲೂಟಿ ಹೊಡೆದಿರುವ ಗಣಿ ಹಣದಿಂದ ತಾಲೂಕಿನ ಜನತೆಗೆ ಆಮಿಷ ನೀಡಿ ಅಧಿಕಾರ ಹಿಡಿಯುವ ಕನಸು ಕಾಣುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕನಕಪುರದವರನ್ನ ಮಾತ್ರ ತಾಲೂಕಿನಲ್ಲಿ ಗೆಲ್ಲಿಸಬೇಡಿ ಎಂದರು. ರೈತರು ಏನಾಗಬೇಕು? ಯಾಕೆ ಸಂಸದರೆ ನಿಮಗೆ ಕಣ್ ಕಾಣಿಸ್ತಾ ಇಲ್ವಾ? ಪಾಪ ಶಾಸಕರು ಬಿಡಿ, ಮಕ್ಕಳ ಕೈಗೆ ಅಧಿಕಾರ ಕೊಟ್ಬಿಟ್ಟು ಏನು ಕಾಣಿಸದ ರೀತಿ ಉತ್ಸವದ ಮೂರ್ತಿಗಳ ತರ ಕುಂತಿದ್ದಾರೆ. ಪಾಪ ಅಧಿಕಾರ ಇಲ್ಲ ಇದ್ದಾಗ 30 ಜನ ಕರ್ಕೊಂಡ್ಬಂದು ಕೆಇಬಿ ಹತ್ರ ಸ್ಟ್ರೈಕ್ ಮಾಡೋರು. ಅಧಿಕಾರ ಸಿಕ್ಕಿದ ಮೇಲೆ ಒಂದ್ ದಿವಸನೂ ಕೂಡ ಕೆಇಬಿ ಆಫೀಸ್ ಕಡೆಗೆ ಬರಲೇ ಇಲ್ಲ. ಬೇಡರಿ,
ಆ ತಾಲೂಕು ಮಟ್ಟದ ಅಧಿಕಾರಿಗಳ ಕರೆದು ಈ ತಾಲೂಕಿನ ಜನ ಓಟ್ ಹಾಕಿದರೆ, ನನಗೆ ಆಶೀರ್ವಾದ ಮಾಡಿದರೆ, ಅವರಿಗೆ ಖಾತೆನೋ ಪಾಣಿನೋ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಯೋಜನೆನ ಮಾಡಿಕೊಡಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ. ಹೇಮಾವತಿ ಸಲಹಾ ಸಮಿತಿ ಮೀಟಿಂಗ್ ನಡೀತು, ಒಂದು ದಿವಸ ಕುಣಿಗಲ್ ತಾಲೂಕಿಗೆ ನೀರು ಬೇಕು ಅಂತ ಕೇಳಲಿಕ್ಕಾಗಲಿಲ್ಲ ಶಾಸಕರಿಗೆ. ವಿಧಾನಸಭೆಯಲ್ಲಿ ನಾಲ್ಕು ಬಾರಿ ಗೆದ್ದಿದ್ದಾರೆ ಅಂತ ಮುಂದೆಗಡೆ ಸಾಲ ಕೊಡಿಸ್ತಾರೆ, ಒಂದು ದಿವಸ ಟೇಬಲ್ ತಟ್ಟಿ ನನ್ನ ತಾಲೂಕಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಒಂದೇ ಒಂದು ಧ್ವನಿಯನ್ನ ಮಾತಾಡಲಿಕ್ಕಾಗಿಲ್ಲ. ಆದರೂ ಇವತ್ತು ಹೇಳ್ತಾರೆ JDSನವರು ಮುಖ್ಯಮಂತ್ರಿ ಆಗಬೇಕು, ನಮಗೆ ಬೇಡಪ್ಪ, ಅವ್ರಿಗೋಸ್ಕರ ನೀವು ಓಟ್ ಹಾಕಿ JDSನ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ನಾಲ್ಕು ಬಾರಿ ಶಾಸಕನಾಗಿ ನಾನು ಒಳ್ಳೆ ಕೆಲಸ ಕಾರ್ಯಗಳನ್ನ. ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್, ಮುಖಂಡರಾದ ಸುರೇಶ್, ಧನಂಜಯ್, ಬಲರಾಮ, ಕೆಂಪಗೂಳಿಗೌಡ, ಮಹಲಿಂಗಯ್ಯ ಇತರರು ಇದ್ದರು. ದೇವನಹಳ್ಳಿ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಕಾಂಗ್ರೆಸ್ ಟಿಕೆಟ್ ಬಯಸಿ ಮಾಜಿ ಶಾಸಕ ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ದೇವರ ಮೊರೆ ಹೋಗಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ, ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನನಗೆ ಸಿಗಲಿ ಎಂದು ಬಟ್ರನಹಳ್ಳಿ ಗ್ರಾಮದ ಪ್ರಸಿದ್ದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸಿ ಪ್ರಾರ್ಥನೆ ಸಲ್ಲಿಸಿದರು. ದೇವನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಲು ಕಾಂಗ್ರೆಸ್ ಟಿಕೆಟ್ಗಾಗಿ ಈಗಾಗಲೇ 19 ಜನ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ದೇವನಹಳ್ಳಿ ಮಾಜಿ ಶಾಸಕ ಮುನಿನರಸಿಂಹಯ್ಯ, ಮಾಜಿ ಶಾಸಕ ವೆಂಕಟಸ್ವಾಮಿ ಹಾಗೂ ಚಲವಾದಿ ನಾರಾಯಣಸ್ವಾಮಿ ಹೆಸರನ್ನ ಫೈನಲ್ ಮಾಡಿ ಹೈಕಮಾಂಡ್ಗೆ ರವಾನಿಸಿದೆ ಎನ್ನಲಾಗಿದೆ. ಇತ್ತ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿಯ 8 ಜನ ಸದಸ್ಯರು, ಪುರಸಭೆ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು, ಮತದಾರರ ಬಾಂಧುಗಳು ನನ್ನ ಪರವಾಗಿದ್ದಾರೆ. ನನಗೆ ಪಕ್ಷ ಟಿಕೆಟ್ ನೀಡುವ ವಿಶ್ವಾಸ ಇದೆ. ಟಿಕೆಟ್ ಸಿಕ್ಕರೆ ನನ್ನ ಗೆಲುವು ನಿಶ್ಚಿತ ಎಂದರು. ಹೊರಗಡೆ ತಗೊಂತಾರೆ, ಯಾಕಂದ್ರೆ ಒಂದು ಸಂಘಟನೆ ಬಹಳ ಮುಖ್ಯ. ಯಾರೋ ನಿನ್ನೆ ಮನೆ ಬಂದು 2 ತಿಂಗಳ ಹಿಂದೆ ಬಂದ್ಬಿಟ್ಟು ನಾನು ಆಸ್ಪಿರೆಂಟು, ಗ್ರಾಮ ವಾಸ್ತವ್ಯ ಮಾಡೋದು, ಇನ್ನೊಂದು ಮಾಡೋದು, ಅದು ಪಕ್ಷ ತೀರ್ಮಾನ ಮಾಡ್ತಾರೆ. ಯಾರು ಬಲಿಷ್ಠ ಇದ್ದಾರೆ ಈಗಾಗಲೂ ಮನೆ ತಾನೇ ಕೆಲವರು ನಿಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಸದಸ್ಯರು ಹೋಗಿ ಡಿಕೆ ಶಿವಕುಮಾರ್ ಇರ್ಬೋದು, ಜಾರ್ಜ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಎಲ್ಲರಿಗೂ ಪುನಃ ಹೋಗಿ ಮನವಿಯನ್ನು ಕೊಟ್ಟಿರ್ಬೋದು. ಯಾವುದೇ ಕಾರಣಕ್ಕೂ ಇಲ್ಲ, ಇಲ್ಲ, ಯಾರು ತಾಲೂಕು ಪಂಚಾಯತ್ ಸದಸ್ಯರು ಹೋಗಿಲ್ಲ, ಯಾರೋ ಒಬ್ಬರೇ ಹೋಗಿರ್ಬೋದು. ಆಸೆ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ, ಅವ್ರದೇ ಆದ ಅನ್ಸಿಕಲ್ ಕೇಳೋದು ಪ್ರತಿಯೊಬ್ಬರಿಗೂ ಹಾಕಿದೆ. ಈಗ ಆಲ್ರೆಡಿ ನಾನು ನನ್ನ ಬಿ ಫಾರ್ಮ್ನ ಇದು ನನ್ನ ಅಪ್ಲಿಕೇಶನ್ ಹಾಕ್ಬೇಕಂತ ಸಂದರ್ಭದಲ್ಲಿ 3 ಬ್ಲಾಕ್ ಅಧ್ಯಕ್ಷರು ಒಬ್ಬರಿಗೆ ಲೆಟರ್ನ ಕೊಟ್ಟು ವೆಂಕಟಸ್ವಾಮಿ ಅವರಿಗೆ ಕೊಡಬೇಕಂತ ಲೆಟರ್ನ ಕೊಟ್ಟಿದ್ದಾರೆ. ಯೂತ್ ಕಾಂಗ್ರೆಸ್ ಆಗ್ಬೋದು, ಮತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗ್ಬೋದು, ಮತ್ತು ಯಾವುದೇ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಬೋದು. ತಾಲೂಕು ಪಂಚಾಯತ್ 12 ಪೈಕಿ 10 ಜನ ನನಗೆ ಲೆಟರ್ನ ಕೊಟ್ಟು, ಬಹುತೇಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನನಗೆ ಕೊಟ್ಟು ಮನೆ ಕೆಪಿಸಿ ಅಧ್ಯಕ್ಷರು ಲೆಟರ್ ಅನ್ನು ಕೊಟ್ಟು ವೆಂಕಟಸ್ವಾಮಿ ಅವರಿಗೆ ಕೊಡಬೇಕು ಅಂತ ಮನವಿಯನ್ನು ಮಾಡಿದರು. ಯಾರೋ ಒಬ್ರು ಇಬ್ರು, ಯಾಕಂದ್ರೆ 19 ಜನ ಆಸ್ಪಿರೆಂಟ್ಗಳು ಇದ್ದಾಗ ಎಲ್ಲರನ್ನೂ ವಿಶ್ವಾಸ ತಗೊಳ್ಳೋದು ಕಷ್ಟ ಆಗ್ತದೆ. 19 ಗಂಟೆ ಅವರು ಅವ್ರದೇ ಆದ ಒಂದು ಇದ್ರಲ್ಲಿ ತಗೊಂಡಿರ್ತಾರೆ, ಖಂಡಿತ ಅದು ಒಳ್ಳೇದಾಗ್ತದೆ. ಅಲ್ಲ, ಚಲವಾದಿ ಅಂತ ಬರಲ್ಲ, ಪಕ್ಷದಿಂದ ಯಾರಿಗೆ ಕೊಟ್ಟರು ಕೆಲಸ ಮಾಡ್ಬೇಕಂತ ನಮ್ಮ ಜವಾಬ್ದಾರಿ. ಚಲವಾದಿಗೆ ಏನು ಬರುತ್ತೆ ಅಂತ ಇಲ್ಲ, ಅದಂಗೆ ಬಂದ್ಬಿಡ್ತದೆ ಪಕ್ಷ. ಇನ್ನು ತೀರ್ಮಾನ ಹೈಕಮಾಂಡ್ ಚಲವಾದಿನ ಎಐಸಿಸಿ ಇದೆ, ಎಐಸಿಸಿ ಈಗಾಗಲೇ. ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಚಣ್ಣ ಮಾತನಾಡಿ, ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಗೆ ಆಯ್ಕೆಯ ಪ್ರಕ್ರಿಯೆ ನಡೆಯಲಿದ್ದು, ಮಾಜಿ ಶಾಸಕ ವೆಂಕಟಸ್ವಾಮಿಗೆ ಟಿಕೆಟ್ ದೊರೆಯಲಿ ಎಂದು ದೇವಮೂಲಿಯಲ್ಲಿರುವ ಬಾಟ್ರೇನಹಳ್ಳಿ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಪಕ್ಷ ಅವರಿಗೆ ಟಿಕೆಟ್ ಕೊಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ನಾವೆಲ್ಲರೂ ನಾವೇ ಸೇರಿಸಿದ್ದು, ನಾವು ವೆಂಕಟಸ್ವಾಮಿ ಅವ್ರನ್ನೂ ಸಹ ನಾವೇ ಏನು ತಮಗೆ ಸೀಟ್ ಸಿಕ್ಕಲಿ ಅಂತೇಳಿ ನಾವು ಸಹ ಒಂದು ಆಶೀರ್ವಾದ. ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಏನಿದ್ದೀವಿ 10 ಜನದಲ್ಲಿ, ಇವಾಗ 8 ಜನ ಆಲ್ರೆಡಿ ಬಂದಿದ್ದಾರೆ. 10 ಜನನೂ ನಾವು ಒಂದೇ 9 ಆಗಿ ಇದ್ದೀವಿ ಅನ್ನೋದಕ್ಕೆ ಆಗೋದಿಲ್ಲ, ಅದರಲ್ಲಿ ಗೊಂದಲ ಇದ್ದೇ ಇರುತ್ತೆ. 8 ಜನಕ್ಕೂ ಇಲ್ಲಿ ಬಂದಿದ್ದೀವಿ. ಈಗ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ರಾಜಣ್ಣವರು ಸಹ ಬಂದಿದ್ದಾರೆ. ಹೀಗೆ ಎಲ್ಲ ನಾವು ಕೈಗುರುತು ಯಾರಿಗೆ ಕೊಡಲಿ, ನಾವು ಕೈ ಗುರುತಿಗೆ ಮತ ನೀಡೋದು. ಮುಖ್ಯವಾಗಿ ಕಾಂಗ್ರೆಸ್ನವರು, ಚಲವಾದಿಯವರು ಮತ್ತೆ ವೆಂಕಟಸ್ವಾಮಿ ಅವರು ಎರಡು ಇದನ್ನ ಎತ್ಕೊಂಡಾಗ ನೀವು ಪ್ರಿಫರೆನ್ಸ್. ನಾವೀಗ ವೆಂಕಟಸ್ವಾಮಿ ಅವ್ರ ಪೂಜೆ ಕರೆದಿದ್ವಿ, ವೆಂಕಟಸ್ವಾಮಿ ಫೇವರ್ ಆಗಿ ನಮ್ಮ ದೇವರು ಆಶೀರ್ವಾದ ಸಿಕ್ಕಲಿ ಅಂತೇಳಿ ನಾವು ಈಗಾಗಲೇ ದೇವಸ್ಥಾನದಲ್ಲಿ ಬೇಡ್ಕೊಂತ ಇರೋದು. ನಾವು ಪೂಜೆ ಮಾಡ್ತಾ ಇರೋದು ವೆಂಕಟಸ್ವಾಮಿಗೆ ಸೀಟ್ ಸಿಕ್ಕಲಿ ಅಂತ ನಾವು ಪೂಜೆ ಮಾಡ್ಕೊಂಡಿರೋದು. ಈ ವೇಳೆ ವೆಂಕಟಸ್ವಾಮಿ ಬೆಂಬಲಿಗರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಜರಿದ್ದರು. ಕುಣಿಗಲ್ನಲ್ಲಿ ಜೈನ ಬಾಂಧವರು ಸಡಗರದಿಂದ ಮಹಾವೀರ ಜಯಂತಿಯನ್ನು ಆಚರಿಸಿದರು. ಕುಣಿಗಲ್ನ ಪಾರ್ಶ್ವನಾಥ ಜಿನ ಮಂದಿರದಲ್ಲಿ ಜೈನ ಬಾಂಧವರು ಭಗವಾನ್ ಮಹಾವೀರ ಜಯಂತಿ ಆಚರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆಯೇ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿನ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ ವಿತರಿಸಿದರು.
ನಂತರ ಜೀನಾ ಮಂದಿರದಲ್ಲಿ ಮಹಾವೀರರ ಅಮೃತ ಶಿಲಾ ಮೂರ್ತಿಗೆ ಜೀನಾ ಮಂದಿರದಲ್ಲಿ ಜೈನ ಸಂಪ್ರದಾಯದ ಪ್ರಕಾರ ಹಲವು ವಿಧದ ಅಭಿಷೇಕ, ಕಳಶಾಭಿಷೇಕ, ಅಷ್ಟಕಲಶಾಭಿಷೇಕ ನೆರವೇರಿಸಿ ನಂತರ ಮಹಾಆರತಿ ಮಾಡಲಾಯಿತು. ಈ ವೇಳೆ ಮುಖ್ಯಸ್ಥ ಜ್ವಾಲೇಂದ್ರ ಮಾತನಾಡಿ, ಭಗವಾನ್ ಮಹಾವೀರರ ತತ್ವ ದರ್ಶನಗಳು ಇಂದಿನ ಪೀಳಿಗೆಗೆ ಅಗತ್ಯವಾಗಿ ಬೇಕಾಗಿದೆ. ಅಹಿಂಸಾ ಪರಮೋಧರ್ಮ ಎಂದು ಸಾರಿದರು. ಆದರೆ ಇಂದು ಜಗತ್ತಿನಾದ್ಯಂತ ಮನುಷ್ಯ ಮಾನವೀಯತೆ ಮರೆತು ಹಿಂಸಾ ಕೃತ್ಯದಲ್ಲಿ ತೊಡಗಿ ಅಶಾಂತಿ ವಾತಾವರಣ ನಿರ್ಮಿಸಿದ್ದಾನೆ. ದಯೆಯಿಟ್ಟು ಹಿಂಸೆ ತೊರೆದಾಗ ಮಾತ್ರ ಶಾಶ್ವತ ಶಾಂತಿ ಸಾಧ್ಯ. ಈ ನಿಟ್ಟನಲ್ಲಿ ಅವರ ಚಿಂತನೆಗಳನ್ನು ಜಗತ್ತಿನ ಎಲ್ಲ ಕಡೆಗಳಲ್ಲಿ ಪಾಲಿಸಬೇಕು ಎಂದರು. ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಅಹಿಂಸಾ ತತ್ವ. ಅಹಿಂಸಾ ತತ್ವವನ್ನು ಪಾಲನೆ ಮಾಡಿದ್ದೆ ಆದರೆ ನಿಜವಾಗ್ಲೂ ಕೂಡ ಎಲ್ಲ ಜಗತ್ತಿನಲ್ಲೇ ಎಲ್ಲ ಶಾಂತಿ ಸುಖ ಶಾಂತಿ ಸುಖಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಭಗವಾನ್ ಮಹಾವೀರರ ತತ್ವವನ್ನು ಪಾಲನೆ ಮಾಡುವ ಮೂಲಕ ಎಲ್ಲರೂ ಕೂಡ ದೇಶದಲ್ಲಿ ಸುಖ ಶಾಂತಿಯನ್ನ ತರಕ್ಕೆ ತಲುಪಬೇಕು ಅಂತ ಹೇಳ್ಬಿಟ್ಟು ನೆಮ್ಮದಿಯಿಂದ ಬದುಕೋದಕ್ಕೆ ಅವಶ್ಯಕ ಆಗುತ್ತೆ ಅಂತ ಹೇಳಿ. ಜನಾಂಗದ ಪ್ರಮುಖರಾದ ಮೋಹನ್ ಕುಮಾರ್, ಸಂತೋಷ್, ಮದನ್ ಕುಮಾರ್, ಮೋಹನ್ ಇತರರು ಇದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.